ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರ ಸ್ಕೈನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋಲಿ ಇವತ್ತು ನಡೆಯುವಂಥ ಒಂದು ಮ್ಯಾಚ್ ಯಾವ್ಯಾವ ಅಂದರೆ ಐ ಪಿ ಎಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಕಿಂಗ್ಸ್ ಇಲೆವೆನ್ ಪಂಜಾಬ್ ಇವೆರಡರ ಮಧ್ಯೆ ಒಂದು ಮ್ಯಾಚ್ ನಡೀತಾ ಇದೆ. ಇವರು ಒಂದು ಎರಡರ ಮಧ್ಯೆ ಒಂದು ಟೀಮ್ ಒಂದು ಪ್ರೊಟೆಕ್ಷನ್ ಮಾಡ್ತಾ ಹೋಗೋಣ, ಅದ್ರ ಜೊತೆಗೆ ಒಂದು ಫ್ಯಾಂಟಸಿ ಒಂದು ಟೀಮನ್ನು ಅನಾಲಿಸಿಸ್ ಅನ್ನು ಮಾಡ್ತಾ ಹೋಗೋಣ. ಸಿ ಎಸ್ ಕೆ ವರ್ಸಸ್ ಪಂಜಾಬ್ ಕಿಂಗ್ಸ್ ಇಲೆವೆನ್. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ವಿಡಿಯೋ ಇಷ್ಟ ಆಗ್ತಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಫಸ್ಟ್ ಟೈಮ್ ಅವರೆಲ್ಲ ನೋಡ್ತಾರೆ ಒಂದು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಒಂದು ಇವತ್ತು ನಡೆಯುವಂಥ ಒಂದು ಮ್ಯಾಚ್ ಒಂದು ಬಂದುಬಿಟ್ಟು 11ನೇ ಮ್ಯಾಚ್. ಸಮಯ ಬಂದುಬಿಟ್ಟು 7:00. ಏಳುವರೆಗೆ ಸ್ಟಾರ್ಟ್ ಆಗುತ್ತೆ ಮ್ಯಾಚ್. ಪಂಜಾಬ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್. ಮತ್ತು ಒಂದು ಸ್ಟೇಡಿಯಂ ಬಂದುಬಿಟ್ಟು ಬರ್ಬೋರ್ನ್ ಸ್ಟೇಡಿಯಂ ಮುಂಬೈಯಲ್ಲಿ ನಡೆಯುತ್ತದೆ. ಮತ್ತು ಇದರ ಒಂದು ಬ್ಯಾಟಿಂಗ್ ಪಿಚ್ ಪಿಚ್ ರಿಪೋರ್ಟ್ ನೋಡಿದಾಗ ಇದು ಒಂದು ಲಾಸ್ಟ್ ಒಂದು 2-3 ಮ್ಯಾಚಸ್ ನೋಡಿದಾಗ ಬ್ಯಾಟಿಂಗ್ ಪಿಚ್ ಇದೆ. ಇದು ಎವರೇಜ್ ಸ್ಕೋರ್ ಬಂದುಬಿಟ್ಟು 177. ಈ ಪಿಚ್ನಲ್ಲಿ ಆಡೋದ್ರೆಲ್ಲ ಹೈ ಸ್ಕೋರ್ಗಳಾಗಿವೆ. ಅದಕ್ಕಾಗಿ ಒಂದು ಪಿಚ್ ಇರೋದು ಬ್ಯಾಟಿಂಗ್ ಪಿಚ್ ಇದೆ. ಇನ್ ಕೇಸ್ ಒಂದು ಬೌಲಿಂಗ್ ಏನು ಮಾಡ್ತಾಯಿದೆ, ಒಂದು ಯಾರು ಫೇಸ್ ಎಲ್ಲ ಮಾಡ್ತಾರೋ ಒಂದು 67% ಬೌಲರ್ಸ್ಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು 33% ಸ್ಪಿನ್ನರಿಗೆ ಹೆಲ್ಪ್ ಆಗುತ್ತೆ ಈ ಒಂದು ಪಿಚ್ಚು. ಮತ್ತು ಒಂದು ಟೀಮ್ ಕಂಪ್ಯಾರಿಸನ್ ನೋಡೋದಾದ್ರೆ ಒಂದು ವಿನ್ನಿಂಗ್ ಚಾನ್ಸಸ್ ನೋಡೋದಾದ್ರೆ ಎರಡು ಟೀಮಿನ ಮಧ್ಯೆ ಇರುವಂಥ ಒಂದು ಚಾನ್ಸಸ್ ಅಂದರೆ 50-50% ಇದೆ. ಇವರು ಗೆಲ್ಬೋದು, ಅವರು ಗೆಲ್ಬೋದು ಅಂತ ಚಾನ್ಸಸ್ ಇದೆ. ಚೆನ್ನೈ ಸೂಪರ್ ಕಿಂಗ್ ನೋಡೋದಾದ್ರೆ ಒಂದು ಈಗಾಗಲೇ 2 ಮ್ಯಾಚಸ್ಸನ್ನು ಆಡಿದ್ದಾರೆ. ಎರಡೂ ಸೋತಿದ್ದಾರೆ, ಯಾವುದೂ ವಿನ್ ಆಗಿಲ್ಲ. 0.0 ಇದೆ ಚೆನ್ನೈ ಸೂಪರ್ ಕಿಂಗ್ಸಲ್ಲಿ. ಪಂಜಾಬಲ್ಲಿ ನೋಡೋದಾದ್ರೆ 2 ಮ್ಯಾಚ್ ಆಡಿದ್ದಾರೆ ಅವರು ಒಂದು ಈ ಒಂದು ಐ ಪಿ ಎಲ್ನಲ್ಲಿ 2022. ಒಂದು ಮ್ಯಾಚು ವಿನ್ ಆಗಿದೆ, ಒಂದು ಮ್ಯಾಚ್ ಸೋತಿದ್ದಾರೆ, 0.7. ಮತ್ತು ನೋಡಿದಾದ್ರೆ ಈ ಒಂದು ಪ್ಲೇಯಿಂಗ್ ಲೆವೆಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸಲ್ಲಿ ನೋಡೋದಾದ್ರೆ ಋತುರಾಜ್ ಗಾಯಕ್ವಾಡ್, ಡೆವಿನ್ ಕಾನ್ವೆ, ರಾಬಿನ್ ಉತ್ತಪ್ಪ, ಅಂಬಟ್ಟಿ ರಾಯ್ಡು, ಮೋಯಿನ್ ಅಲಿ, ಎಮ್ ಎಸ್ ಧೋನಿ ವಿಕೆಟ್ ಕೀಪರ್ ಆಗಿರ್ತಾರೆ, ರವೀಂದ್ರ ಜಡೇಜ್ ಅವರು ಕ್ಯಾಪ್ಟನ್ ಆಗಿರ್ತಂಥ, ಡೆವಿನ್ ಬ್ರಾವ್, ಡಿ ಪ್ರಿಟೋರಿಸ್, ಎಂ ಚೌಧರಿ, ಟಿ ದೇಶಪಾಂಡೆ. ಈ ಒಂದು ಚೆನ್ನೈ ಸೂಪರ್ ಕಿಂಗ್ಸ್ನ ಪ್ಲೇಯಿಂಗ್ ಲೆವೆನ್. ಮತ್ತು ಅದೇ ರೀತಿ ಒಂದು ಪಂಜಾಬಿನ ಒಂದು ಪ್ಲೇಯಿಂಗ್ ಲೆವೆನ್ ನೋಡೋದಾದ್ರೆ ಶೇಖರ್ ಧವನ್, ಮಯಾಂಕ್ ಅಗರ್ವಾಲ್ ಕ್ಯಾಪ್ಟನ್ ಆಗಿ, ರಾಜಪಕ್ಷ ವಿಕೆಟ್ ಕೀಪರ್ ಆಗಿ ತೊಗೊಂತಾರೆ. ಮತ್ತು ಲಿವಿಂಗ್ ಸ್ಟೋನು, ಶಾರುಖ್ ಖಾನ್, ಮತ್ತು ಉಡಿಯನ್ ಸ್ಮಿತ್, ಹರ್ಪ್ರೀತ್ ಬ್ರಾ, ಸಂದೀಪ್ ಶರ್ಮಾ, ಖರ್ಗಿಸ್ ವರಬಾಡ, ಅರ್ಚದೀಪ್ ಸಿಂಗ್, ರಾಹುಲ್ ಚೌರ್. ಈ ಒಂದು ಇಷ್ಟು ಒಂದು 11 ಪ್ಲೇಯರ್ಸಲ್ಲಿ ಒಂದು ಪ್ಲೇಯಿಂಗ್ ಲೆವೆಲ್ಲ ಇರ್ತಾರೆ. ಮತ್ತು ಒಂದು ಫ್ಯಾಂಟಸಿ ಟೀಮನ್ನು ನೋಡ್ತಾ ಹೋಗೋಣ. ಯಾವ ರೀತಿ ಒಂದು ಫ್ಯಾಂಟಸಿ ಟೀಮನ್ನು ಮಾಡಿದೋಣ, ಅದು ಗ್ರ್ಯಾಂಡ್ ಲೀಗಲ್ ಆಗಿರ್ಬೋದು, ಹೆಡ್ ಟು ಹೆಡ್ ಆಗಿರ್ಬೋದು. ಯಾವ ರೀತಿ ಒಂದು ಫ್ಯಾಂಟಸಿ ಟೀಮನ್ನು ಇವಾಗ ಮಾಡಿ ತೋರಿಸ್ತೇನೆ ನಿಮಗೆ, ಒಂದು ಸೇಫ್ಟಿ ಒಂದು ಏನು ಸೇಫ್ ಪರ್ಪಸ್ಗೋಸ್ಕರ. ಓಕೆ ಫ್ರೆಂಡ್ಸ್, ನಾನು ಒಂದು ಫ್ಯಾಂಟಸಿ ಟೀಮನ್ನು ನೋಡೋದಾದ್ರೆ ಈ ರೀತಿ ಇರುತ್ತೆ. ನೀವು ಹೆಡ್ ಟು ಹೆಡ್ ಏನಾದರೂ ನೀವು ಒಂದು ಟೀಮನ್ನು ಮಾಡಿ ಆಡ್ತಾಯಿದ್ರೆ ಈ ಒಂದು ಬೆಸ್ಟ್ ಟೀಮ್ ಅಂತ ಹೇಳ್ತೇನೆ. ನಾವು ಒಂದು ಕೀಪರ್ ವಿಕೆಟ್ ಕೀಪರಲ್ಲಿ ಒಬ್ಬರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಬ್ಯಾಟಿಂಗ್ ಸೆಕ್ಷನಲ್ಲಿ ಒಂದು 4 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಒಂದು ಆಲ್ರೌಂಡ್ರಲ್ಲಿ ಒಂದು 3 ಜನನೇ, ಬೌಲರ್ಸಲ್ಲಿ 3 ಜನನೇ. ಇದಿಷ್ಟು ಈ ಒಂದು ಹೆಡ್ ಟು ಹೆಡ್ ಆಡಬೇಕಾದ್ರೆ ಈ ಒಂದು ಬೆಸ್ಟ್ ಟೀಮ್ ಅಂತ ಹೇಳ್ತೀನಿ ಈ ಒಂದು ನಿಮ್ಮ ಒಂದು ಡ್ರೀಮ್ ಲೆವೆಲ್ನಲ್ಲಿ ಆಡಬೇಕಾದ್ರೆ. ಅದೇ ರೀತಿ ಒಂದು ಮೆಗಾ ಲೀಗಲಲ್ಲಿ ಗ್ರ್ಯಾಂಡ್ ಲೀಗಲ್ಲಿ ನೀವೇನಾದರೂ ಒಂದು ಆಡ್ತಾ ಇದ್ದರೆ ಒಂದು ಇದು ಕೂಡ ಒಂದು ಬೆಸ್ಟ್ ಟೀಮ್ ಆಗಿರುತ್ತೆ. ಮತ್ತು ಇಲ್ಲಿ ಕೂಡ ಸೇಮ್ ಮಾಡಿದ್ದೀನಿ. ಅದೇ ರೀತಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಪ್ಲೇಯರ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಒಂದು ವಿಕೆಟ್ ಕೀಪರಲ್ಲಿ ಒಬ್ಬರನ್ನ, ಬ್ಯಾಟಿಂಗಲ್ಲಿ 4 ಜನನ, ಆಲ್ರೌಂಡರಲ್ಲಿ 3 ಜನನೇ, ಬೌಲರ್ಸಲ್ಲಿ 3 ಜನನೇ. ಅದರ ಕ್ಯಾಪ್ಟನ್ನಾಗಿ ನಾನು ಇದು ಮೋಯಿನಲ್ಲಿ ಮಾಡಿದ್ದೀನಿ, ವೈಸ್ ಕ್ಯಾಪ್ಟನ್ನಾಗಿ ಶಿಖರ್ ಧವನ್ ಮಾಡಿದ್ದೀನಿ. ಅದೇ ರೀತಿ ನೀವು ಸ್ಮಾಲ್ ಲೀಗನ್ನು ಆಡ್ತಾಯಿದ್ರೆ ಇಲ್ಲಿ ಕೂಡ ನಾನು ಕ್ಯಾಪ್ಟನ್ನಾಗಿ ಮೋಯಿನಲ್ಲಿನ ಸೆಲೆಕ್ಟ್ ಮಾಡಿದ್ದೀನಿ. ರಾಬಿನ್ ಉತ್ತಪ್ಪನ ವೈಸ್ ಕ್ಯಾಪ್ಟನ್ನಾಗಿ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಕೂಡ ಒಂದು ಸ್ಮಾಲ್ ಲೀಗ್ ಈ ಒಂದು ಟೀಮನ್ನು ಬೆಸ್ಟ್ ಟೀಮ್ ಅಂತ ಹೇಳ್ತೀನಿ. ಅದೇ ರೀತಿ ಒಂದು ವಿಕೆಟ್ ಕೀಪರ್ನಾಗಿ ಒಬ್ಬರನ್ನೇ, ಬ್ಯಾಟ್ಮಿಂಟನ್ಗೆ ಬ್ಯಾಟಿಂಗ್ಸಲ್ಲಿ 3 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಒಂದು ಆಲ್ರೌಂಡರಲ್ಲಿ 3 ಜನನೇ, ಮತ್ತು ಬೌಲರ್ಸಲ್ಲಿ ಕೂಡ ಒಂದು 4 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಈ ಒಂದು ಸ್ಮಾಲ್ ಲೀಗಲ್ಲಿ ಆಡುವಂಥ ಒಂದು ಟೀಮ್ ಅಂತ ಹೇಳ್ತೇನೆ. ಈ 3 ಟೀಮಲ್ಲಿ ಯಾವುದೋ ಒಂದು ಟೀಮನ್ನು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದು ಒಂದು ಪ್ಲೇಯಿಂಗ್ ಲೆವೆಲ್ಸ್ ಒಂದು ಮ್ಯಾಚಸ್ಸನ್ನು ಆಡ್ತೇವೆ, ಒಂದು ಫ್ಯಾಂಟಸಿ ಒಂದು ಗೇಮನ್ನು ಆಡ್ತಾ ಇರಿ. ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ತಿಳಿಸ್ಕೊಟ್ಟಿದ್ದೀನಿ. ಏನೆಲ್ಲ ಆಡಬೇಕು, ಯಾವ ರೀತಿ ಟೀಮನ್ನು ಮಾಡ್ಬೇಕಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗ್ತಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ ಜೊತೆ ಒಂದು ವಿಡಿಯೋನ ಶೇರ್ ಮಾಡಿ, ಆದಷ್ಟು ಫಸ್ಟ್ ಟೈಮ್ ನೋಡ್ತಿರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಫಾರ್ ವಾಚಿಂಗ್.